ಸ್ವಾಗತವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾನೆ. ಸ್ವಾಗತ ಭಾಷಣ. ಆತ್ಮೀಯ ಬಂಧುಗಳಿಗೆ ನಮಸ್ಕಾರ. 60 ಮೇಲೆ ಅರುಳು ಮರುಳು ಎಂಬ ಗಾದೆ ಇದೆ. ನಾನು ಅದನ್ನು ಹೀಗೆ ಅರ್ಥೈಸುವುದಕ್ಕೆ ಇಷ್ಟಪಡ್ತೇನೆ. ಏನೆಂದರೆ, ಬಾಲ್ಯದ ಬದುಕಿಗೆ ಮತ್ತೆ ಮರಳು ಅರಳು ಎಂಬ ಭಾವ. ನಾವು 60 ಉಗ್ರರಥ ಶಾಂತಿ, 70 ಭೀಮರಥ ಶಾಂತಿ, 81 ವರ್ಷ 4 ತಿಂಗಳು ದಾಟಿದ ಮೇಲೆ ಸಹಸ್ರಚಂದ್ರ ದರ್ಶನ ಎಂದೆಲ್ಲ ಸಮಾರಂಭವನ್ನು ಆಚರಿಸಿಕೊಳ್ಳುವ ಧಾರ್ಮಿಕವಾದ ಹಿನ್ನೆಲೆ ಇದೆ. ನಮ್ಮಲ್ಲಿ ಚಾಂದ್ರಮಾನ ಸೌರಮಾನದ ಪಂಚಾಂಗದಲ್ಲಿ 60 ವರ್ಷಗಳಿಗೆ ಒಂದು ಪರಿಕ್ರಮಣವಿದೆ. ಹಾಗೆಯೇ ನಾವು ಸಹ ನಮ್ಮ 60 ವರ್ಷಗಳಲ್ಲಿ ಸಂವತ್ಸರ, ಆಯನ, ಋತು, ಪಕ್ಷ, ತಿಥಿ, ಕರ್ಣ, ನಕ್ಷತ್ರ ಎಲ್ಲವನ್ನು ದಾಟಿ ಬರುತ್ತೇವೆ. ಸುಖ ದುಃಖ, ನೋವು ನಲಿವು ಎಲ್ಲವನ್ನು ಅನುಭವಿಸಿ ಬಂದಿದ್ದೇವೆ. ಹಾಗಾಗಿ ಈ ಎಲ್ಲ ಪರಿಕ್ರಮಣದ ಅಧಿದೇವತೆಗಳಿಗೆ ನಾವು ಸಲ್ಲಿಸುವ ಕೃತಜ್ಞತೆ 60 ಷಷ್ಠಿಪೂರ್ತಿ ಸಮಾರಂಭ. ಹಾಗಾಗಿ ಆನಾ ಪ್ರಹ್ಲಾದರ 60 ಈ ಶುಭ ಸಮಾರಂಭದಲ್ಲಿ ಮತ್ತೊಮ್ಮೆ ಅವರ 60 ಹರೆಯದ ಪಾದಾರ್ಪಣೆಯ ಅರಳುವಿಕೆಯ ಭಾವದಲ್ಲಿ ಹಂಸಜ್ಯೋತಿ ಹಾಗೂ ಎಲ್ಲ ಅವರ ಹಿತೈಷಿಗಳು ಈ ಸಮಾರಂಭಕ್ಕೆ ಮರುಳಾಗಿ ಇಲ್ಲಿ ಸೇರಿದ್ದೇವೆ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಕಾರ್ಯಕ್ರಮದ ಮೊದಲಿಗೆ ಸ್ವಾಗತ. ಇದೀಗ ನಮ್ಮ ಸ್ವಾಗತ ಸಮಿತಿಯ ಅಧ್ಯಕ್ಷ ಆಗಿರ್ತಕ್ಕಂಥ MV ಶಂಕರನಾರಾಯಣ ಅವರಿಂದ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಆನಾ ಪ್ರಹ್ಲಾದ್ರವರ 60 ಹಾಗೂ ಪದಬಂಧ ಕಮ್ಮಟ, ಗೀತಗಾಯನ, ಪುಸ್ತಕ ಬಿಡುಗಡೆ ಹಾಗೂ ಅಭಿನಂದನೆ, ಇಷ್ಟು ಕಾರ್ಯಕ್ರಮಗಳು ಇವತ್ತು ಬೆಳಗಿನಿಂದ ಸಂಜೆವರೆಗೂ ಎಲ್ಲ ವ್ಯವಸ್ಥಿತವಾಗಿದೆ. ಈಗಾಗಲೇ ಹಲವಾರು ಗಾಯಕರು ನಿಮ್ಮ ಮುಂದೆ ಕನ್ನಡ ಗಾಯನವನ್ನು ಪ್ರಸ್ತುತಪಡಿಸಿದ್ದಾರೆ. ಈಗ ಬೆಳಗಿನ ಪದಬಂಧ ಕಮ್ಮಟ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಈ ಕಾರ್ಯಕ್ರಮವನ್ನು ಅಧ್ಯಕ್ಷತೆ ವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಮಾನ್ಯ ಪ್ರೊಫೆಸರ್ ದೊಡ್ಡರಂಗೇಗೌಡರನ್ನ ಆಹ್ವಾನಿಸಿದಾಗ ನಾನು ಆನಾ ಪ್ರಹ್ಲಾದ್ರವರ ಆತ್ಮೀಯ, ಅವ್ರ ಮೇಲೆ ನನಗೆ ಬಹಳ ಅಭಿಮಾನ, ಸುಮಾರು ವರ್ಷಗಳಿಂದ ನಮ್ಮ ಒಡನಾಟ ಇದೆ ಅಂತ ಹೇಳಿ ಒಂದೇ ನಿಮಿಷದಲ್ಲಿ ಒಂದು ಕವನವನ್ನು ಅವರ ಹೆಸರಿನಲ್ಲಿ ಬರೆದರು. ನಾವು ವಿಧಾನ ಪರಿಷತ್ತಿನಲ್ಲಿ ಅವರ ಕೊಠಡಿಗೆ ಹೋದಾಗ ಒಂದು ನಿಮಿಷದಲ್ಲಿ ಒಂದು ನೀವು ಪುಸ್ತಕ ಓದ್ತಾ ಇರಿ ನಾನು ಬರ್ತೀನಿ ಅಂತ ಹೇಳಿ ಒಂದು ನಿಮಿಷದಲ್ಲಿ ಕವನ ಬರ್ಕೊಂಬಂದರು. ಆ ಕವನ ಎಷ್ಟು ಮಟ್ಟಿಗೆ ಅಂತಂದರೆ ನಮಗೆ ಅಷ್ಟು ಆನಂದವಾಯಿತು. ಅವರ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಗಳನ್ನು ಕವನದ ಮೂಲಕ ಕೊಟ್ಟಿದ್ದಾರೆ. ಈಗ ಸ್ಮರಣ ಸಂಚಿಕೆ ಇದು ಕೂಡ ಅದು ಮುದ್ರಣ ಆಗ್ತಾಯಿದೆ. ಹಾಗಾಗಿ ಅಣ್ಣ ಪ್ರಹ್ಲಾದರ ಅವರ ಮೇಲೆ ಅವರಿಗೆ ಬಹಳ ಅಭಿಮಾನ. ವಿಶೇಷವಾಗಿ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ಕೂಡ ಅವರು ಚಿರಪರಿಚಿತರು. ದೊಡ್ಡರಂಗೇಗೌಡರು ಬಹಳ ಜನಾನುರಾಗಿ ದಿನಕ್ಕೆ 4 ಕಾರ್ಯಕ್ರಮಗಳನ್ನು ಅವರು ಹೋಗ್ತಕ್ಕಂಥ ಒಂದು ವ್ಯವಸ್ಥೆ, ಮನೆಗೆ ಬಂದು ಕರ್ಕೊಂಡು ಹೋಗ್ತಾನೆ ಇರ್ತಾರೆ. ನಾವು ವಿಶೇಷವಾಗಿ ಅವರಿಗೆ ನಾವು ಮೊದಲು ಆ ರಸ್ತೆಯಲ್ಲಿ ಇದ್ವಿ. ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ರಸ್ತೆಗೆ ಪ್ರೊಫೆಸರ್ ದೊಡ್ಡರಂಗೇಗೌಡ ರಸ್ತೆ ಅಂತ ಕೂಡ ನಾವು ಕಾರ್ಪೊರೇಷನಿಂದ ಅದನ್ನು ಮಾಡಿದ್ದೇವೆ. ಹೀಗೆ ಎಲ್ರಿಗೂ ಬೇಕಂತ ವಿಶೇಷವಾಗಿ ಆನಾ ಪ್ರಹ್ಲಾದರಾಯರ ಅಭಿಮಾನ ಮತ್ತು ಅವ್ರ ಜೊತೆ ಬಹಳ ಸಖಿಯಾಗಿರ್ತಕ್ಕಂಥ ವಿಚಾರವಾಗಿ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಬೇಕು ಅಂತೇಳಿ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೀನಿ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಬೇಕು ಅಂತ ನಾವು ಜಯರಾಜ್ ಸಾಹೇಬ್ರನ್ನ ಕೇಳಿಕೊಂಡಾಗ ಅವರು ಬಹಳ ಸಂತೋಷವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ವಿಶೇಷವಾಗಿ ಸರ್ಕಾರದಲ್ಲಿ ಹಲವಾರು ಇಲಾಖೆಗಳಲ್ಲಿ ದಕ್ಷತೆಯಿಂದ ತಮ್ಮ ಕಾರ್ಯವನ್ನು ನಿರ್ವಹಿಸಿ ವಿಶೇಷವಾಗಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ
ಎಲ್ಲ ಅಧಿಕಾರಿಗಳಿಗೂ ಸರ್ಕಾರದ ಪ್ರತಿನಿಧಿಗಳಿಗೆ ಎಲ್ಲರಿಗೂ ಕೂಡ ನಾಯಕತ್ವವನ್ನು ಕೊಟ್ಟಂಥ ಒಬ್ಬ ದಕ್ಷ ಅಧಿಕಾರಿ ಅಂತಂತಂದರೆ ಜಯರಾಜ್ ಅವರು. ಯಾವುದೇ ಇಲಾಖೆಯನ್ನು ಕೊಟ್ಟಾಗ ಅದ್ಭುತವಾದಂಥ ಸಾಧನೆಯನ್ನು ಮಾಡಿ ಕರ್ನಾಟಕಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ನೀಡಿರ್ತಕ್ಕಂಥದ್ದು ಕೂಡ ಅವರ ವಿಶೇಷ. ಮುಖ್ಯ ಅಪರ ಕಾರ್ಯದರ್ಶಿಗಳಾಗಿ ಕೂಡ ನಿವೃತ್ತಿಯಾಗಿದ್ದಾರೆ, ಹಲವಾರು ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ವಿಶೇಷವಾಗಿ ಯಾನ ಪ್ರಹ್ಲಾದ್ರವರಿಗೂ ಅವ್ರಿಗೂ ಬಹಳ ಸಂಬಂಧ, ಬಹಳ ವಿಶೇಷವಾದಂಥ ಸ್ನೇಹ. ಈ ಕಾರ್ಯಕ್ರಮದ ಅವರೇ ಈ ಕಾರ್ಯಕ್ರಮದ ಮುಖ್ಯವಾದಂಥ ಅಧ್ಯಕ್ಷತೆಯನ್ನು ಕೂಡ ವಹಿಸಬೇಕಾಗಿತ್ತು. ಹಲವಾರು ಸಂಸ್ಥೆಗಳಲ್ಲಿ ಅವರು ಮುಖ್ಯಸ್ಥರಾಗಿರೋದ್ರಿಂದ ಬೆಳಗ್ಗೆ ಎದ್ದರೆ ಸಂಜೆಯವರೆಗೆ 4-5 ಸಂಸ್ಥೆಗಳಿಗೆ ಭೇಟಿ ಕೊಡ್ತಕ್ಕಂಥ ಜವಾಬ್ದಾರಿ ಅವರಿಗಿರೋದ್ರಿಂದ ಅವರು ಈ ಕಾರ್ಯಕ್ರಮದ ಜವಾಬ್ದಾರಿಯನ್ನು ವಹಿಸ್ಕೊಳ್ಳೋಕ್ಕಾಗಲಿಲ್ಲ. ಶಂಕರನಾರಾಯರೇ, ನೀವು ಓಡಾಡ್ರಿ, ನೀವು ಮಾಡಿ, ನಾವು ಇದ್ದೀವಿ ಅಂತ ಹೇಳಿದರು. ಹಾಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಿರತಕ್ಕಂಥ ದಕ್ಷ ಅಧಿಕಾರಿಗೆ IAS ಅಧಿಕಾರಿಗಳಂತ ಶ್ರೀ ಕೆ ಜಯರಾಜ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೀನಿ. ಚಲನಚಿತ್ರ ನಿರ್ದೇಶಕರು ಅನ ಪ್ರಹ್ಲಾದರವರಿಗೆ ಚಿರಪರಿಚಿತರು, ಎಲ್ಲ ಚಲನಚಿತ್ರ ಕ್ಷೇತ್ರದಲ್ಲಿ ಎಲ್ರಿಗೂ ಪರಿಚಿತರಾಗಿರ್ತಕ್ಕಂಥ ಶ್ರೀ ನಾಗಣ್ಣ ಅವರು ಆಗಮಿಸಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತೀನಿ. ಈಗಾಗಲೇ ವಿ ಮನೋಹರ್ ಅವರು ತಮ್ಮನ್ನು ಉದ್ದೇಶಿಸಿ ಕವನವು ಕೂಡ ಪ್ರಸ್ತುತಪಡಿಸಿ ಕಾರ್ಯನಿಮಿತ್ತ ಹೊರಟಿದ್ದಾರೆ, ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ವಿಶೇಷವಾಗಿ ಹಂಸಜ್ಯೋತಿ ಸಂಸ್ಥೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ಆ ಕಾರ್ಯಕ್ರಮದ ಮತ್ತು ಹಂಸಜ್ಯೋತಿಯ ಸಂಚಾಲಕರಾದಂಥ ಮುರಳೀಧರವರ ಬಹಳ ಆತ್ಮೀಯ ಸ್ನೇಹಿತರು, ನನಗೂ ಕೂಡ ಆತ್ಮೀಯ ಸ್ನೇಹಿತರೇ, ಕೊಳ್ಳೇಗಾಲದ ಮಾಜಿ ಶಾಸಕರು, ಯುವ ಮಿತ್ರರು, ವಿಶೇಷವಾಗಿ ಮಹಾನ್ ವಿವೇಕ ಇರತಕ್ಕಂಥ ವ್ಯಕ್ತಿ. ಮುಖ್ಯ ಒಂದು ಮಂತ್ರಿ ಆಗತಕ್ಕಂಥ ವಿಷಯ ಬಂದ ಕಡ ಅವರು ನನಗೆ ಈಗಲೇ ಮಂತ್ರಿ ಬೇಡ, ನನಗೆ ವಯಸ್ಸು ಭಾಳ ಚಿಕ್ಕದು ಅಂತ ಹೇಳ್ತಕ್ಕಂಥ ಮಾತುಗಳು ನಾನು ಹಿಂದಿನ ಕುಮಾರಸ್ವಾಮಿ ಅವ್ರ ಹತ್ರ ಓಡಾಡ್ತಾ ಇದ್ದಕ್ಕಂಥ ನಾನು ಕೇಳಿಸಿದ್ಕೊಂಡೆ. ಮಂತ್ರಿ ಯಾರಾದರೂ ಹಿರಿಯರನ್ನು ಮಾಡಿ ನನಗೆ ಬೇಡ ಅಂದರು. ಈಗ ಮಂತ್ರಿ ಬೇಕು ಅಂತ ಹೇಳಿ ಎಲ್ಲರೂ ಸತ್ಯಾಗ್ರಹ ಕೂತ್ಕೊಳ್ತಕ್ಕಂಥ ಸ್ಥಿತಿಯಲ್ಲಿ ಬಾಲರಾಜ್ ಅವರು ನನಗೆ ಮಂತ್ರಿ ಬೇಡ, ಮೊದಲನೇ ಸಲ ಗೆದ್ದಿದ್ದೇನೆ, ಹಾಗಾಗಿ ಅನುಭವ ಪಡಿತೀನಿ ಅಂತ ಹೇಳಿದಂಥ ಬಾಲರಾಜ್ ಅವರು ಬಹಳ ಚಿರಪರಿಚಿತರು, ಬಹಳ ಸ್ನೇಹಿತರನ್ನು ಹೊಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಈ ಒಂದು ಹಂಸಜ್ಯೋತಿ ಸಂಸ್ಥೆಯ ಅಧ್ಯಕ್ಷರ ಅಂತ GR ಮಂಜೇಶ್ ಅವರು ಈ ಕಾರ್ಯಕ್ರಮ 2 ತಿಂಗಳ ಹಿಂದೆ ನಾವು ಹಮ್ಮಿಕೊಂಡಾಗ ವಿಶೇಷವಾಗಿ ಎಲ್ಲ ಸಭೆಗಳಿಗೂ ಬಂದು ಮತ್ತು ಹಲವಾರು ಕಾರ್ಯಕ್ರಮಗಳಿಗೆ ಪ್ರಾಯೋಗಿಕವನ್ನು ಕೂಡ ತಂದುಕೊಟ್ಟು ಮತ್ತು ಈ ಕಾರ್ಯಕ್ರಮದ ಯಶಸ್ಸಿಗೆ ಪದೇ ಪದೇ ಎಲ್ಲರೂ ಕೂಡ ವಿಚಾರಿಸ್ತಕ್ಕಂಥ ರೀತಿಯಲ್ಲಿ ಜವಾಬ್ದಾರಿಯನ್ನು ತಗೊಂಡು ಈ ಕಾರ್ಯಕ್ರಮವನ್ನು ನಿನ್ನೆ ಕೂಡ ನಾವು ಸಭೆ ಮಾಡಿದಾಗ ಅವ್ರ ಜೊತೆಯಲ್ಲಿದ್ದು ಏನೇನಾಗಬೇಕು, ನಾಳೆ ಬೆಳಗ್ಗೆ ಯಾವ ರೀತಿ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿ ಭಾಳ ಶ್ರಮ ವಹಿಸಿದ್ದಾರೆ. ವಿಶೇಷವಾಗಿ ಈ ಹಂಸಜ್ಯೋತಿ ಸಂಸ್ಥೆಗೆ ಒಂದು ಕೀರ್ತಿ, ಅವರ ಅಧ್ಯಕ್ಷರಾಗಿರ್ತಕ್ಕಂಥದ್ದು GR ಮಂಜೇಶ್ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತೀನಿ. ಈ ಸಭೆಯ ವಿಶೇಷ ನಿಮಗೆಲ್ಲರಿಗೂ ಗೊತ್ತಿದೆ, ಆನಾ ಪ್ರಹ್ಲಾದರವ ಈಗ ಸೇರಿರ್ತಕ್ಕಂಥ ಎಲ್ಲ ಸಭಿಕರು ಕೂಡ ಆನಾ ಪ್ರಹ್ಲಾದರವರ ಈಗಾಗಲೇ ಅಲ್ಲಿ ಬರ್ತಕ್ಕಂಥ ಬಹಳ ವಿಡಿಯೋ ಗ್ರಾಫಿಕ್ಸ್ ಎಲ್ಲ ನೀವು ನೋಡಿದ್ರಿ, ಅವರ ಪ್ರಯತ್ನ, ಅವರ ಸಾಧನೆಗಳು, ಅವರ ವಿದೇಶಿ ಪ್ರವಾಸದೂ ಕೂಡ ನೋಡಿದ್ವಿ ನಾವು. ಆಮೇಲೆ ಅವರು ಶ್ರೀಮತಿಯವ್ರ ಜೊತೆ ಹೆಚ್ಚು ಹೆಚ್ಚು ಅವರು ವಿದೇಶಕ್ಕೆ ಹೋಗಿರೋದು ಮತ್ತು ಇಲ್ಲಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿರತಕ್ಕಂಥದ್ದು ಕೂಡ ನೋಡ್ತಾ ಇದ್ವಿ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅವ್ರ ಸ್ನೇಹಿತರು, ಬಂಧುಗಳು, ಅವರ ಆತ್ಮೀಯರು ಹೀಗೆಲ್ಲ ಕೂಡ ಬಂದಿದ್ದಾರೆ. ಪ್ರತಿದಿನ ಒಂದು 10-20 ಜನ ಅವ್ರನ್ನ ಭೇಟಿಯಾಗೋದು, ಇಲ್ಲ ಅವರು ಇವ್ರನ್ನ ಭೇಟಿಯಾಗತಕ್ಕಂಥದ್ದು ನಡೀತಾನೆ ಇರ್ತದೆ. ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ರಿಗೂ ಕೂಡ ಅವರು ಭಾಳ ಚಿರಪರಿಚಿತರು. ಒಂದಾರೊಂದು ರೀತಿಯಲ್ಲಿ ಇವರುಗಳು ಮಾಡ್ತಕ್ಕಂಥ ಕಾರ್ಯಕ್ಕೆ ಅವರ ಸಹಕಾರ ಯಾವತ್ತೂ ಕೊಡ್ತಾ ಬಂದಿದ್ದಾರೆ. ವೇದಿಕೆಯಲ್ಲಿ ಇರ್ತಕ್ಕಂಥ ಗಣ್ಯರಂತೂ ಅವರ ಸಹಕಾರ ಬಹಳ ತೆಗೆದುಕೊಂಡಿದ್ದಾರೆ ಅಂತಕ್ಕಂಥದ್ದು ಕೂಡ ಜನರ ಮಾತಿದೆ, ನಾವೆಲ್ಲ ನೋಡಿದ್ದೀವಿ. ಈ ಕಾರ್ಯಕ್ರಮದ ಬಹುಮುಖ್ಯವಾದಂಥ ವ್ಯಕ್ತಿ ಅಂತ ಆನ ಪ್ರಹ್ಲಾದರವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೀನಿ. ಇನ್ನು ಈ ಕಾರ್ಯಕ್ರಮ ಯಶಸ್ಸಾಗಬೇಕು ಅಂತಂದರೆ ವಿಶೇಷವಾಗಿ ಇಲ್ಲಿ ಬೇಕಾಗಿರೋದು ಪ್ರೇಕ್ಷಕರು. ಈ ಪ್ರೇಕ್ಷಕರು ಬರೀ ಒಂದು ದಿನಕ್ಕೂ ಒಂದಂಥ ಪ್ರೇಕ್ಷಕರಲ್ಲ, ಸುಮಾರು 30 ವರ್ಷಗಳಿಂದ ಪ್ರಹ್ಲಾದರವರವರ ಮತ್ತು ಅವ್ರ ಕುಟುಂಬದ ಸಂಬಂಧ ಎಲ್ಲರೂ ಕೂಡ ಬಂದಿದ್ದಾರೆ. 30 ವರ್ಷಗಳ ಸಂಪರ್ಕದಲ್ಲಿರ್ತಕ್ಕಂಥ ಪ್ರೇಕ್ಷಕರೇ ಬಂದಿರತಕ್ಕಂಥದ್ದು ವಿಶೇಷ. ಕೋಲಾರದಿಂದ, ಮಂಡ್ಯದಿಂದ, ಹಾಗೆ ಬೆಂಗಳೂರು ಇಡೀ ನಗರದಿಂದ, ಇನ್ನೂ ಹಲವಾರು ಭಾಗದಿಂದ, ವಿಶೇಷವಾಗಿ ಅವರು ಪತ್ರಿಕೆಗಳಿಗೆ ಕೊಡ್ತಾ ಇರತಕ್ಕಂಥ ಪದಬಂಧಗಳನ್ನು ಭರ್ತಿ ಮಾಡಿ ಪ್ರಶಸ್ತಿ ಪಡೆದು ಪತ್ರಿಕೆಗಳಿಂದ
ಒಂದಷ್ಟು ಬಹುಮಾನವನ್ನು ಪಡೆದಿರ್ತಕ್ಕಂಥ ಒಂದು 300 ಜನ ಇವರ ಜೊತೆ ಸಂಪರ್ಕ ಇಟ್ಕೊಂಡಿದ್ದಾರೆ. ಇವರು ಪತ್ರಿಕೆಗೆ ಬರೆದಾಗ ಪದಬಂಧಗಳನ್ನು ಅದು ಅಸಂತೃಪ್ತಿಯಾಗಿ ಅವರದನ್ನು ತುಂಬಿಸಿ ಭಾಳ ಸಂತೋಷಪಟ್ಟಿರ್ತಕ್ಕಂಥ ವ್ಯಕ್ತಿಗಳು ಭಾಳ ಇದ್ದಾರೆ. ಪದಬಂಧದ ಸಂಬಂಧವೇ ಈ ಕರ್ನಾಟಕಕ್ಕೂ ಪ್ರಹ್ಲಾದರ ಅವ್ರಿಗೂ ಸಂಬಂಧ. ಹಾಗಾಗಿ 40,000 ಪದಬಂಧಗಳಿಗೂ ಹೆಚ್ಚನ್ನು ಈ ಕನ್ನಡ ದಿನಪತ್ರಿಕೆಗಳು ಕೊಟ್ಟು ಕರ್ನಾಟಕ ರಾಜ್ಯದ ಜನತೆಯ ಒಂದು ಸಾಹಿತ್ಯದ ಮತ್ತು ಕನ್ನಡದ ವಿವೇಕವನ್ನು ಅಲ್ಲಿ ಪ್ರದರ್ಶನ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪ್ರಹ್ಲಾದರನ್ನು ನೋಡಲಿಕ್ಕೆ ಹಲವಾರು ಜನ ಆ ಒಂದು ಕಾರ್ಯಕ್ರಮವನ್ನು ಕಣ್ಣಾರೆ ನೋಡಿ ಆನಂದಿಸಬೇಕು ಅಂತ ಬಂದಿರತಕ್ಕಂಥ ಎಲ್ಲ ಅವರ ಬಂಧುಗಳಿಗೆ, ಸ್ನೇಹಿತರಿಗೆ, ಪ್ರೇಕ್ಷಕರಿಗೆ, ಪದಬಂಧದ ಅಭಿಮಾನಿಗಳಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ಮತ್ತು ಬೆಳಗಿನಿಂದ ಹಲವಾರು ಜನ ಗುಂಪು ಗುಂಪಲ್ಲಿ ಬಂದು ಗಾಯನ ಹಾಡಿದ್ದಾರೆ. ನಿಮ್ಮೆಲ್ಲರಿಗೂ ಒಂದು ಸೂಚನೆ, ನೀವು ಹಾಡಿದ್ದೀರಾ ಅಂತ ಹೇಳಿ ಮತ್ತು ಮನೆಗೆ ಹೋಗಬೇಡಿ. ಸಂಜೆ ಬಹುಮುಖ್ಯವಾದ ಕಾರ್ಯಕ್ರಮ ಇದೆ. ಸಂಜೆ ಅನಂತಕುಮಾರ್ ಅವರು ಬರ್ತಾರೆ, ವೀರಪ್ಪ ಮೊಯ್ಲಿಯವರು ಬರ್ತಾರೆ, ಹಲವಾರು ಜನ ಮುಖಂಡರು ಬರ್ತಾರೆ. ಈ ಕಾರ್ಯಕ್ರಮ ಸಂಜೆ ಇನ್ನೂ ಬಹಳ ವಿಶೇಷವಾಗಿರ್ತದೆ. ದಯವಿಟ್ಟು ಇಲ್ಲಿ ಬೆಳಗಿಂದ ಯಾರ್ಯಾರು ವೇದಿಕೆಯನ್ನು ಬಂದು ಹಂಚಿಕೊಂಡು ನಿಮ್ಮ ಅನುಭವವನ್ನು ಇಲ್ಲಿ ಹಾಡಿ ಬಹಳ ಎಲ್ಲರಿಗೂ ಸಂತೋಷವನ್ನು ಕೊಟ್ಟಿದ್ದೀರಾ. ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಬೇಕು. ಸಂಜೆ ಅಭಿನಂದನೆ ಆದಮೇಲೆ ತೆರಳಬೇಕು ಅಂತ ಹೇಳಿ ಮನವಿ ಮಾಡ್ತೇನೆ. ಮಧ್ಯಾಹ್ನ ನಿಮ್ಮನ್ನು ಸುಮ್ಮನೆ ಕೂಡಿಸ್ಕೊಳ್ಳಲ್ಲ, ಭೋಜನದ ವ್ಯವಸ್ಥೆಯೂ ಇದೆ. ಭೋಜನ ಮಾಡಿ ಸಂಜೆ ಮತ್ತು ಕೂಡ ಒಂದು ಸ್ವಲ್ಪ ಒಂದಷ್ಟು ಸಣ್ಣದಾಗಿ ತಿಂಡಿ ಇರ್ತದೆ, ಕಾಫಿ ಇರ್ತದೆ, ಇವೆಲ್ಲವನ್ನು ಸ್ವೀಕರಿಸಿ ಈ ಹಾಗಾಗಿ ಈ ಎಲ್ಲ ವ್ಯವಸ್ಥೆಗಳಿರೋದ್ರಿಂದ ನೀವು ಈ ಒಂದು ಹಾಲ್ನಲ್ಲಿ ಸಂಜೆವರೆಗೂ ಇರಬೇಕು. ಸಂಜೆವರೆಗೂ ಕೂಡ ಈ ಕಾರ್ಯಕ್ರಮವನ್ನು ನೋಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಿಮ್ಮೆಲ್ಲರಿಗೂ ಮನವಿ ಮಾಡ್ತಾ ಮಾಧ್ಯಮದವರೆಗೂ ಸ್ವಾಗತವನ್ನು ಬಯಸ್ತಾ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಸ್ವಾಗತ ಸುದೀರ್ಘವಾಗಿತ್ತು ಅಂತ ಬೇಜಾರು ಮಾಡಿಕೊಳ್ಳದೆ ಸುದೀರ್ಘವಾದಂಥ ಒಂದು ಚಪ್ಪಾಳೆಯನ್ನು ನಮ್ಮ ಅಧ್ಯಕ್ಷರಿಗೆ ಕೊಡಬೇಕು. ಈ ಇಡೀ ಕಾರ್ಯಕ್ರಮವನ್ನು ವ್ಯವಸ್ಥಾಪನೆ ಮಾಡೋದರಲ್ಲಿ ಸಾಕಷ್ಟು ಶ್ರಮವನ್ನು ಎಲ್ಲರನ್ನೂ ಒಟ್ಟು ಸೇರಿಸಿ ಎಲ್ಲರ ಸಮಯವನ್ನು ಸರಿದುಗಿಸ್ಕೊಂಡು ಮಾಡಿದ್ದಾರೆ. ನಿಮಗೆ ಧನ್ಯವಾದಗಳು ಶಂಕರಣ್ಣ. ಒಂದು ಮುಖ್ಯವಾದಂಥ ಅನೌನ್ಸ್ಮೆಂಟ್ ಇದೆ. ಅನಪ್ರ 60 ಈ ಅಭಿನಂದನಾ ಸಮಾರಂಭದ ಪ್ರಯುಕ್ತವಾಗಿ ಇವತ್ತಿನ ಈ ಪದಬಂಧ ಕಮ್ಮಟಕ್ಕೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೆ ಒಂದು ನ್ಯೂಸ್ ಇದೆ. ಅದೇನೆಂದರೆ ಇಲ್ಲಿ ಒಂದು ಪದಬಂಧದ ಸ್ಪರ್ಧೆಯನ್ನು ನಾವು ಏರ್ಪಡಿಸಿದ್ದೇವೆ. ಇಲ್ಲಿ ಕಾಣ್ತಿರೋ ಹಾಗೆ ಇದರ ಪತ್ರಿಕೆಗಳನ್ನು, ಅಂದರೆ ಇದರ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಗೇಟ್ನಲ್ಲಿ ಆಯೋಜಕರು ಕೊಡ್ತಾರೆ. ಇದನ್ನು 1 ಗಂಟೆಯ ಅವಧಿಯಲ್ಲಿ ತುಂಬಿ ಯಾರು ಕೊಡ್ತಾರೋ ಮತ್ತು ಸರಿ ಉತ್ತರಗಳನ್ನು ಬರೆದಂಥವರಿಗೆ ಈ ಸಂಜೆಯ ಅಭಿನಂದನಾ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಬಹುಮಾನವನ್ನು ಕೂಡ, ಕೆಲವು ವಿಶೇಷ ಬಹುಮಾನಗಳನ್ನು ಕೊಡುವಂಥ ಒಂದು ಯೋಜನೆ ನಮ್ಮಲ್ಲಿದೆ. ದಯಮಾಡಿ ಪದಬಂಧ ಆಸಕ್ತರು ಎಲ್ಲರೂ ಈ ಒಂದು ಪ್ರಯೋಜನವನ್ನು ಪಡ್ಕೊಳ್ಬೇಕು ಅಂತ ನಿಮ್ಮಲ್ಲಿ ನಾನು ಕಳಕಳಿಯ ಮನವಿಯನ್ನು ಮಾಡಿಕೊಳ್ತೇನೆ. ಈಗ ಕಾರ್ಯಕ್ರಮದ ಮುಂದಿನ ಭಾಗ ಉದ್ಘಾಟನೆ. ಹಂಸಜ್ಯೋತಿ ಸಂಸ್ಥೆಯ ಕಾರ್ಯಕ್ರಮದ ರೂಪರೇಷೆಗಳು ಹಾಗೂ ಇಂದಿನ ಸಮಾರಂಭದ ಬಗ್ಗೆ ಪ್ರಾಸ್ತಾವಿಕ ನುಡಿಗಳನ್ನು ನುಡಿಯುವವರು ಶ್ರೀಯುತ ಮುರಳೀಧರ್ ಅವರು. ನಮಸ್ಕಾರ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಾತಿಗಣ್ಯರಿಗೆ ಹಾಗೂ ಈ ದಿನದ ಕಾರ್ಯಕ್ರಮದ ಕೇಂದ್ರ ಬಿಂದು ಆನ ಪ್ರಹ್ಲಾದರ್ ಅವರಿಗೆ, ಹಾಗೆ ನೆರೆದಿರತಕ್ಕಂಥ ನನ್ನೆಲ್ಲ ಬಂಧು ಬಾಂಧವರಿಗೆ, ಪ್ರಾಸ್ತಾವಿಕ ನುಡಿ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಹಂಸಜ್ಯೋತಿ ಸಂಸ್ಥೆ ನಿಮ್ಮೆಲ್ಲರಿಗೂ ಗೊತ್ತ ಹಾಗಾಗಿ 37 ವರ್ಷಗಳಿಂದ ನಾಡಿನಲ್ಲಿ ರಾಷ್ಟ್ರದಲ್ಲಿ ಅನೇಕ ಕಾರ್ಯಕ್ರಮ ಹಮ್ಮಿಕೊತಾ ಇದೆ. ಈ ಒಂದು ಸಂಸ್ಥೆಗೆ ಅನಾ ಪ್ರಹ್ಲಾದರವರ 60 ಆ ಒಂದು ಕಾರ್ಯಕ್ರಮ ಮಾಡುವಂಥ ಸೌಭಾಗ್ಯ ನಮಗೆಲ್ಲಿಗೂ ಬಂದಿರೋದು ನಮ್ಮ ಹಾಗೂ ಹಂಸಜ್ಯೋತಿಯ ಭಾಗ್ಯ ಅಂತ ನಾನು ಭಾವಿಸ್ತೀನಿ. ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಾವು ಹೊರಟಾಗ ಅನೇಕ ಜನ ನಮಗೆ ಅನೇಕ ವಿಧದಲ್ಲಿ ಜೊತೆ ಮೀಳ್ತಾ ಇದೆ. ಸಂಜೆ ಮಿಕ್ಕ ವಿಷಯ ಹೇಳ್ತೀನಿ. ಈಗ ಕಾರ್ಯಕ್ರಮವನ್ನು ನಾವೀಗ ಮುಂದುವರ್ಸೋಣ. ಭಾಗವಹಿಸಿದಂಥ ಎಲ್ಲರೂ ಈ ಕಾರ್ಯಕ್ರಮನ ಯಶಸ್ಸು ಕೇಳ್ಕೊತಾ ವಂದನೆ ಸಲ್ಲಿಸ್ತೀನಿ. ನಮಸ್ಕಾರ. ಈಗ ಕಾರ್ಯಕ್ರಮದ ಉದ್ಘಾಟನೆ ಅನಾ ಪ್ರಹ್ಲಾದರಾವ್ 60 ಪದಬಂಧ ಕಮ್ಮಟ ಕಾರ್ಯಕ್ರಮದ ಉದ್ಘಾಟನೆ. ಕಾರ್ಯಕ್ರಮವನ್ನು ಉದ್ಘಾಟಿಸುವವರು ಶ್ರೀಯುತ ಕೆ ಜೈರಾಜ್, ನಿವೃತ್ತ IAS ಅಧಿಕಾರಿಗಳು ಹಾಗೂ ವೇದಿಕೆಯಲ್ಲಿರುವ ಎಲ್ಲರೂ ಸಹ ಉದ್ಘಾಟನಾ ದೀಪದ ಬಳಿ ಆಗಮಿಸಬೇಕು ಎಂದು ಕೇಳಿಕೊಳ್ಳ. ಶುಭಂ ಕರೋತಿ ಕಲ್ಯಾಣಂ
ಆರೋಗ್ಯಂ ಧನಸಂಪದಂ ಶತ್ರುಬುದ್ಧಿರ್ವಿನಾಶಾಯ ದೀಪಜ್ಯೋತಿರ್ ನಮೋಸ್ತುತೇ.